ಇದು ಜನದನಿ ಪೀಪಲ್ ವಾಯ್ಸ್ ನಾನು ಸಂತೋಷ್ ರಾಠೋಡ್ ನಮ್ಮ ದೇಶ ಸ್ವಾತಂತ್ರ್ಯ ಹೊಂದಿದಾಗಿನಿಂದ ಇವತ್ತಿನವರೆಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಕ್ರಾಂತಿಕಾರಿಯಾದಂತಹ ಬದಲಾವಣೆಗಳಾಗಿದ್ದಾವೆ ಅದರಲ್ಲೂ ಕೂಡ ನಾವು ನೋಡೋದಾದರೆ ಕೃಷಿ ಕ್ಷೇತ್ರ ಏನಿದೆ ಕೃಷಿ ಕ್ಷೇತ್ರದಲ್ಲಿ ರೈತರು ತಮ್ಮದೇ ಆದಂತಹ ಸಂಕಷ್ಟಗಳನ್ನು ಹೊಂದಿದ್ದಾರೆ ಸ್ವಾತಂತ್ರ್ಯ ಹೊಂದಿದಾಗಿನಿಂದ ಇವತ್ತಿನವರೆಗೆ ರೈತರ ಸಂಕಷ್ಟವನ್ನು ಪರಿಹರಿಸುವಂತಹ ಕೆಲಸವನ್ನು ಸರ್ಕಾರಗಳು ಈವರೆಗೂ ಕೂಡ ಮಾಡಿಲ್ಲ ಇಡೀ ದೇಶ ರಾಜ್ಯ ಬಿಡಿ ಖುದ್ದು ಕೃಷಿ ಸಚಿವರ ಏನು ಜಿಲ್ಲೆ ಇದೆ ಆ ಜಿಲ್ಲೆಯ ರೈತರ ಪಾಡನ್ನ ಇವತ್ತು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಕೃಷಿ ಸಚಿವರು ಕಣ್ಣಿಟ್ಟು ತಮ್ಮ ಜಿಲ್ಲೆಯ ರೈತರ ಪಾಡನ್ನ ನೋಡಬೇಕು ಸಿಎಂ ತವರು ಜಿಲ್ಲೆಯಲ್ಲೇ ಹೀಗಾದ್ರೆ ಮುಂದೆ ಹೇಗೆ ಬೆಳೆಯನ್ನ ನಂಬಿ ರೈತರು ಕೈ ಸುತ್ತುಕೊಂಡಿದ್ದಾರೆ ಬೆಳೆಯನ್ನ ನಂಬಿ ಕೈ ಸುತ್ತಿಕೊಂಡಂತಹ ಅನ್ನದಾತರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಕಳೆದ 10 ತಿಂಗಳಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದು ಒಟ್ಟು 112 ರೈತರು ಜೂನ್ ನಿಂದ ಇಲ್ಲಿಯವರೆಗೆ ದಾಖಲಾಗಿದ್ದು 52 ಕೇಸ್ಗಳು ಮಾತ್ರ ಸೆಪ್ಟೆಂಬರ್ ತಿಂಗಳಿನಲ್ಲೂ ಕೂಡ ಬರೋಬ್ಬರಿ 20 ರೈತರ ಆತ್ಮಹತ್ಯೆ ಕೇಸ್ಗಳು ದಾಖಲಾಗಿದವೆ 2015 ರಲ್ಲೂ ಕೂಡ ಮಂಡ್ಯ ಬಳಿಕ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅತಿ ಹೆಚ್ಚಿನ ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿದವೆ ಕೃಷಿಯಿಂದ ಕೈಸುಟ್ಟುಕೊಂಡಂತಹ ರೈತರು ಆತ್ಮಹತ್ಯೆಯ ದಾರಿಯನ್ನು ಹಿಡಿತಾ ಇದ್ದಾರೆ ಅತಿವೃಷ್ಟಿ ಅನಾವೃಷ್ಟಿಗೆ ಸಿಲುಕಿ ಸಂಕಷ್ಟಕ್ಕೆ ಅನ್ನದಾತರು ಬಲಿಯಾಗ್ತಾ ಇದ್ದಾರೆ ಸಾಲವೆಂಬ ಶೂಲಕ್ಕೆ ಸಿಲುಕಿ ರೈತರು ಕಂಗಾಲಾಗ್ತಾ ಇದ್ದಾರೆ ಪ್ರಕೃತಿ ಮುನಿಸಿಕೊಂಡ್ರೆ ಮೊದಲ ಸಂಕಷ್ಟ ರೈತರಿಗೆ ಮಾತ್ರ ಅನ್ನುವಂತಾಗಿದೆ ಅತಿವೃಷ್ಟಿ ಅನಾವೃಷ್ಟಿಗೆ ಸಿಲುಕಿ ರೈತರು ಸಂಕಷ್ಟಕ್ಕೆ ಬಲಿಯಾಗ್ತಾ ಇದ್ದಾರೆ ಈ ನಡುವೆ ಮಾಡಿಕೊಂಡಂತಹ ಸಾಲಕ್ಕೆ ಆ ಸಾಲದ ಶೂಲಕ್ಕೆ ರೈತರು ಬಲಿಯಾಗ್ತಿದ್ದಾರೆ ಅದರಲ್ಲೂ ಪ್ರಕೃತಿ ಮುನಿಸಿಕೊಂಡು ಬಿಟ್ರೆ ಅದರ ಪ್ರಮುಖ ಒಂದು ಸಮಸ್ಯೆಯನ್ನು ಎದುರಿಸೋದು ರೈತರು ಅತಿವೃಷ್ಟಿಯಿಂದಾಗಿ 70,000 ಹೆಕ್ಟೇರ್ ಕೃಷಿ ಭೂಮಿ ಹಾನಿಯಾಗಿದೆ ಕೃಷಿ ಸೇರಿ ತೋಟಗಾರಿಕೆ ತರಕಾರಿ ಬೆಳೆಗಳಿಗೂ ಕೂಡ ಭಾರಿ ಹೊಡೆತ ಬಿದ್ದಿದೆ ಇನ್ನು ಕಂಗಾಲಾಗ್ತಾ ಇರುವಂತಹ ರೈತರಿಗೆ ಆಸರೆಯಾಗಬೇಕಾಗಿದೆ ಸರ್ಕಾರ ಕೂಡ ಆಸರೆಯಾಗದೆ ಕೈ ತೊಳೆದುಕೊಂಡು ಬಿಟ್ಟಿದೆ ನಮಗೂ ಅವರಿಗೂ ಸಂಬಂಧವೇ ಇಲ್ಲ ಅನ್ನುವ ನಿಟ್ಟಿನಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು ಸರಿಸುಮಾರು 70,000 ಹೆಕ್ಟೇರ್ನಷ್ಟು ಬೆಳೆಗಳು ಹಾನಿಯಾಗಿದ್ದಾವೆ ಈ ನಡುವೆ ರೈತರ ಸಮಸ್ಯೆಗೆ ಸ್ಪಂದಿಸಬೇಕಾಗಿದ್ದಂತಹ ಸರ್ಕಾರಗಳು ಕಣ್ಣು ಮುಚ್ಚಿ ಕುಳಿತು ಬಿಟ್ಟಿದ್ದಾವೆ ಓಕೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು ಯಾವ ರೀತಿಯಲ್ಲಿ ನೀರು ನಿಂತು ಬೆಳೆಗಳು ಹಾನಿಯಾಗಿದ್ದಾವೆ ಅನ್ನುವಂಥದ್ದನ್ನು ನಮ್ಮ ನಾಯಕರು ರೈತರ ಹೆಸರಿನಲ್ಲಿ ಹೋರಾಟಗಳನ್ನು ಮಾಡ್ತಾರೆ ಪಾದಯಾತ್ರೆಗಳನ್ನು ಮಾಡ್ತಾರೆ ಅಧಿಕಾರಕ್ಕೆ ಬರ್ತಾರೆ ಅಧಿಕಾರಕ್ಕೆ ಬಂದ ನಂತರ ಆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸವನ್ನು ಯಾವುದೇ ಸರ್ಕಾರಗಳು ಮಾಡಿದ್ದನ್ನು ಈವರೆಗೂ ಕೂಡ ನಾವು ನೋಡಿಲ್ಲ ಈಗಿನ ಸರ್ಕಾರವೂ ಕೂಡ ಇದಕ್ಕೆ ಹೊರತಾಗೇನಿಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಇದೇ ಸರ್ಕಾರದ ಮಾತುಗಳನ್ನು ನೀವು ಕೇಳಿಬಿಟ್ರೆ ಒಂದು ವೇಳೆ ಆಗ ರೈತರ ಪರವಾಗಿ ರೈತರ ಸಮಸ್ಯೆಗಳ ಬಗ್ಗೆ ಹೋರಾಟಗಳನ್ನು ಮಾಡಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಮಾತುಗಳನ್ನಾಡಿದ್ದು ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಆದರೆ ಈಗ ರೈತರ ಸಮಸ್ಯೆಗಳನ್ನು ಆಲಿಸೋರು ಯಾರೂ ಕೂಡ ಇಲ್ಲದಾಗಿದ್ದಾರೆ ಓಕೆ ಈ ಬಗ್ಗೆ ಮಾತನಾಡಲಿಕ್ಕೆ ರೈತ ಮುಖಂಡರಾಗಿರುವಂತಹ ಹನುಮಂತಪ್ಪ ಕಬ್ಬಾರ್ ಅವರು ನಮ್ಮ ಜೊತೆಯಲ್ಲಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಈಗ ನೋಡ್ತಾ ಇದ್ದೀವಿ ನಾವು ಅದರಲ್ಲೂ ಕೂಡ ಕೃಷಿ ಸಚಿವರೇನಿದ್ದಾರೆ ಅವರ ತವರು ಜಿಲ್ಲೆಯಲ್ಲಿ ಈ ರೀತಿಯಾಗಿ ರೈತರು ಮೇಲಿಂದ ಮೇಲೆ ಸಮಸ್ಯೆಯನ್ನ ಆತ್ಮಹತ್ಯೆಯನ್ನ ಮಾಡ್ಕೋತಾ ಇದ್ದಾರೆ ನೂರಾರು ರೈತರು ಆತ್ಮಹತ್ಯೆಯನ್ನ ಮಾಡ್ಕೋತಾ ಇದ್ದಾರೆ ಇವತ್ತು ಇಡೀ ರಾಜ್ಯ ಇಡೀ ದೇಶ ದೀಪಾವಳಿ ಹಬ್ಬವನ್ನ ಆಚರಿಸಬೇಕಾದ್ರೆ ರೈತರ ಮನೆಯಲ್ಲಿ ಸೂತಕದ ವಾತಾವರಣ ಮನೆ ಮಾಡ್ತಾ ಇದೆ ಈ ಸರ್ಕಾರಗಳು ಪ್ರತಿ ಬಾರಿ ಬರೋದಕ್ಕಿಂತ ಮುಂಚೆ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ರೈತರ ಬಗ್ಗೆ ಮಾತನಾಡ್ತವೆ ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ರೈತರನ್ನ ಮರೆತು ಬಿಡ್ತಾವ ಸಂಪೂರ್ಣವಾಗಿ ಅಂತ ಸರ ಈಗಾಗಲೇ ನಮ್ಮ ತವರು ಜಿಲ್ಲೆಯಲ್ಲೇ ಮುಖ್ಯಮಂತ್ರಿಗಳು ಅದರ ಮತ್ತು ತವರು ಜಿಲ್ಲೆಯಲ್ಲೇ ಕೃಷಿ ಸಚಿವರು ಇದ್ರೂ ಕೂಡ ಇಲ್ಲಿ ತಾರತಮ್ಯಗಳು ಹೆಂಗಾಗ್ತದ ಅಂತಂದ್ರೆ ಈ ಕಳೆದ 2-3 ತಿಂಗಳಲ್ಲಿ 112 ಮಂದಿ ರೈತರು ಸಾವನ್ನಪ್ಪಿದ್ರು ಆದ್ರೆ ಯಾವೊಬ್ಬ ಮುಖ್ಯಮಂತ್ರಿ ಆಗ್ಲಿ ಯಾವೊಬ್ಬ ಸಚಿವ ಆಗ್ಲಿ ಕೃಷಿ ಸಚಿವ ಆಗ್ಲಿ ಅವ್ರಿಗೆ ಶಾಂತ್ವನ ಹೇಳೋದ್ರ ಜೊತೆಗೆ ಅವರ ಕುಟುಂಬಕ್ಕೆ ಯಾವುದೇ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ಲಿಲ್ಲ
ಬಟ್ ಬೆಳೆ ಹಾನಿ ಎರಡೆರಡು ಬಾರಿ ಬಿತ್ತಿದ್ವಿ ನಾವು ರೈತರು, ಎರಡೆರಡು ಬಾರಿ ಬಿತ್ತಿದ್ರು ಕೂಡ 3,500 ರೈತರಿಗೆ ಆ ಹಣವನ್ನ ಬರದಂತ ರೀತಿಯಲ್ಲಿ ಈ ಅಧಿಕಾರಿಗಳ ಎಡವಟ್ಟಿನಿಂದ ಇವತ್ತು ಇವ್ರೇನು ಸಚಿವರು ಅದರ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದರ ನಿಷ್ಕಾಜಿರಿ. ನಾವು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಸ್ಥಳಕ್ಕೆ ಭೇಟಿ ಕೊಡದೆ ಹಾಗೆ ಹೋಗಿದ್ದಾರೆ ಆರಿ. ಈಗ ತವರು ಜಿಲ್ಲೆಯ ಒಳಗೆ ಮುಖ್ಯಮಂತ್ರಿ ತವರು ಜಿಲ್ಲೆಯಲ್ಲಿ ಇಷ್ಟೊಂದೆಲ್ಲ ಸಮಸ್ಯೆಗಳಾಗ್ತಾ ಇದ್ರೆ ಮುಂದೆ ನಮ್ಮ ಹಣೆ ಬರ ಹೇಗೆ? ರೈತರು ಸಂಕಷ್ಟ ಕೇಳುವರು ಯಾರು? ರೈತರಿಗೆ ಇವತ್ತು ರೈತರು ಎಷ್ಟೆಲ್ಲಾ ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ. ಇವತ್ತು ಪರಿಹಾರ ಸರಿಯಾದಂತ ಪರಿಹಾರ ಸಿಗ್ತಾ ಇಲ್ಲ, ಬೆಳೆ ವಿಮೆ ಸಿಗ್ತಾ ಇಲ್ಲ. ಇವತ್ತು ರೈತರು ದಿನನಿತ್ಯ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ. ಮೊನ್ನೆ ನಮ್ಮ ರಾಣೇಬೆನ್ನೂರು ತಾಲೂಕಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಇವ್ರು ಯಾವುದೇ ರೀತಿಯಾದಂತ ಸ್ಪಂದನೆ ಇಲ್ಲದೆ ಈ ಸರ್ಕಾರ ಬರೇ ಪರ್ಸನೇಜ್ ಆ ಕಳಪೆ ಕಾಮಗಾರಿಗಳ ಮಾಡೋದು, ಆ ಟೆಂಡರ್ ಇದು ಮಾಡೋದು ಬೇರೆ ಬೇರೆ ಸರ. ಇಲ್ಲಿ ಹಾವೇರಿ ಜಿಲ್ಲೆಯಲ್ಲೇ ಟೆಂಡರ್ ಕೊಡೋದಿಲ್ರಿ, ಬೇರೆ ಜಿಲ್ಲೆಯವರಿಗೆ ಟೆಂಡರ್ ಕೊಡ್ತಾ ಇದಾರ್ರಿ. ಇಲ್ಲಿ ಇಲ್ಲಿ ಬರೇ ಕಳಪೆ ಕಾಮಗಾರಿಗಳನ್ನ ಮಾಡಿ ದುಡ್ಡು ಒಡೆಯೋದು, ಮತ್ತು ದುಡ್ಡು ಒಡೆಯೋ ಸ್ಕೀಮ್ ಅನ್ನ ಬಿಟ್ರೆ ಮತ್ತೆ ವರ್ಗಾವಣೆ ದಂಧೆಯನ್ನ ಬಿಟ್ರೆ ದುಡ್ಡು ಮಾಡಿಕೊಳ್ಳೋದು ಅಷ್ಟೇ ಯೋಚನೆ ಬಿಟ್ರೆ ರೈತರ ಪರ ಕಾಳಜಿ ಇಲ್ಲದಂತ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತ ನಾ ಹೇಳಕ್ ಇಚ್ಛೆ ಪಡ್ತಾನ್ರಿ. ಈಗ ಮತ್ತೊಂದು ಕಡೆ ನಾವು ನೋಡೋದಾದರೆ ಇಡೀ ದೇಶದಾದ್ಯಂತ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಈಗಿನ ದಿನಗಳಲ್ಲಿ. ರಾಜ್ಯ ಕೂಡ ಅದರಲ್ಲಿ ಹೊರತೇನಿಲ್ಲ. ರಾಜ್ಯ ಈ ಒಂದು ವಿಷಯದಲ್ಲಿ ನಾವು ನೋಡೋದಾದ್ರೆ ಅತಿ ಹೆಚ್ಚಿನ ರೈತರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾರೆ. ಮುಖ್ಯಮಂತ್ರಿ ತವರು ಜಿಲ್ಲೆಯಲ್ಲೇ 112 ಮಂದಿ ಸತ್ತಾರಲ್ರಿ. ಈಗ ಹೆಚ್ಚಿ ನಮ್ಮ ನಮ್ಮ ಜಿಲ್ಲೆಯಲ್ಲೇ ಇದೆ. ಈ ನಮ್ಮ ಜಿಲ್ಲೆಯಲ್ಲೇ ಮುಖ್ಯಮಂತ್ರಿ ಇದ್ರು ಕೂಡ ಹೆಚ್ಚಿ ರೈತರು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ನಾಚಿಕೆ ಆಗ್ಬೇಕು ನಮ್ಮ ಮುಖ್ಯಮಂತ್ರಿ ಅವರಿಗೆ. ಅಲ್ರಿ ಸಚಿವರು ಅದರ ಇವು ಸಚಿವ ಏನೇಳ್ರಿ, ಕೇಂದ್ರ ತಂಡ ಬಂದ್ರೆ ಒಂದು ತಾರತಮ್ಯ ಮಾಡಿ ಕಳಿಸ್ತಾ ಇರ್ತಾರೆ. ಈಗ ಪರಿಹಾರ ಬಂದಿದೆ ರೈತರಿಗೆ, ಪರಿಹಾರ ಬಂದಿದೆ, ಪರಿಹಾರ ಬಂದಿಲ್ಲ ಅಂತಂದು ಮಿಸ್ಕಾಸ್ ಆಗಿದಾವು ಸರ. ಈಗ ಒಬ್ಬನ ಹೆಸರು, ಈಗ ವ್ಯಕ್ತಿ ಒಬ್ಬನೇ, ಹೊಲದ ವ್ಯಕ್ತಿ ಒಬ್ಬನೇ ರೀ. ಆದ್ರೆ ಉತ್ತಾರದಲ್ಲಿ ಆಧಾರ್ ಕಾರ್ಡ್ದಲ್ಲಿ ಹಿಂದ ಮುಂದೆ ಇದ್ದದಕ್ಕೆ ಅವ್ರು ರಿಜೆಕ್ಟ್ ಮಾಡಿದಾರ್ರಿ. ಪರಿಹಾರ ಸಿಗ್ತಾ ಇಲ್ಲ. ಓಕೆ, ಇಷ್ಟೆಲ್ಲ ತಾರತಮ್ಯಗಳನ್ನ ಮಾಡಿ ಸರ್ಕಾರ ಮಲತಾಯಿ ಧೋರಣೆಯ ಜೊತೆಗೆ ಹಾವೇರಿ ಜಿಲ್ಲೆಯಲ್ಲಿ ಸಂಪೂರ್ಣವಾದಂತ ರೈತ ವಿರೋಧಿ ಚಟುವಟಿಕೆಗಳನ್ನು ನಡೆದಿದ್ದರೆ ರೈತರಿಗೆ ಯಾವುದೇ ರೀತಿಯಾದಂತ ಸ್ಪಂದನೆ ಇಲ್ಲ. ಅಲ್ಲ, ಈ ಸರ್ವೆಗಳನ್ನು ಯಾಕೆ ಮಾಡಲಾಗ್ತಾ ಇದೆ ಹಾಗಾದ್ರೆ ಅಂತ? ಯಾಕಂದ್ರೆ ಪ್ರತಿ ಬಾರಿ ಮಳೆ ಬಂದಾಗ ಕೇವಲ ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನ ಅಧಿಕಾರಿಗಳು ಸರ್ಕಾರ ಮಾಡ್ತಾ ಇದೆಯಾ ಅಂತ ಸರ್ವೆ ಮಾಡ್ತಾರೆ. ಸರ ಈಗ ಸರ್ವೆ ಮಾಡ್ತಾರೆ, ಸರ್ವೆ ಪ್ರಕಾರ ಕೊಡೋದಲ್ರಿ ಇವ್ರ. ಮತ್ತೆ ರೈತರಿಗೆ ನೀವು ಆಧಾರ್ ಕಾರ್ಡ್ ತಗೊಂಬರ್ರಿ, GPS ಫೋಟೋ ತಗೊಂಬರ್ರಿ, ಮತ್ತೆ ನೀವು ಅಕೌಂಟ್ ಪಾಸ್ಬುಕ್ ಕೊಡ್ರಿ, ಮತ್ತೆ ಅವಕ್ಕೆಲ್ಲ ಸಂಬಂಧಪಟ್ಟ ದಾಖಲಾತಿಗಳನ್ನ ಕೊಡ್ರಿ ಅಂತ ಹಸ್ತಾರ್ರಿ. ಅವರು ರೈತರು ಎಲ್ಲಾ ದಾಖಲಾತಿಗಳನ್ನು GPS ಫೋಟೋ ಮತ್ತೆ ಫೋಟೋಗ್ರಾಫರ್ ಕರ್ಕೊಂಡು ಹೋಗಿ ಫೋಟೋ ಹೊಡ್ಕೊಂಡು ಅವನ್ ದಾಖಲಾತಿ ತಗೊಂಡು ಕೃಷಿ ಇಲಾಖೆಗೆ ಹೋಗಿ ಕ್ಯೂ ನಿಂತ್ಕೊಂಡು ಕೊಟ್ಟು ಬಂದ್ರು ಕೂಡ ಪರಿಹಾರ ಸಿಗ್ತಾ ಇಲ್ರಿ. ಈ ತರ ತಾರತಮ್ಯ ಮಾಡ್ತಾರೆ. ಬೇರೆ ರಾಜ್ಯ ಜಿಲ್ಲೆಗಳಲ್ಲಿ ಯಾವುದೇ ರೀತಿಯಾದಂತ ಬೆಳೆ ಸರ್ವೆ ಮಾಡಿ ಅವ್ರಿಗೆ ಪರಿಹಾರ ಹಾಕ್ಬಿಡ್ತಾರ್ರಿ ರೈತರಿಗೆ. ಅರ್ಜಿಗಳನ್ನ ಕೊಡಕಲ್ಲ. ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಸಚಿವರು ಇದ್ರು ಕೂಡ ಅರ್ಜಿಗಳನ್ನ ಕೊಡ್ಲಿಕ್ಕೆ ಹೇಳ್ತಾರ್ರಿ ರೈತರಿಗೆ. ಯಾವ ರೀತಿಯಾಗಿ ಸರಿ ಸರ? ಹಂಗಾರೆ ಅರ್ಜಿಗಳನ್ನ ಕೊಡ್ಲಿಕ್ಕೆ ಆ ಪಾಪ ರೈತರು ಸಂಕಷ್ಟದಲ್ಲಿ ಅದರ, ಮತ್ ಜೆರಾಕ್ಸ್ ಮಾಡ್ಸಕ್ ದುಡ್ಡು ಕಳ್ಕೋಬೇಕು, ಮತ್ ಅಲ್ಲಿಂದ ಬಂದು ಅರ್ಜಿ ಕೊಡ್ಬೇಕು ಸರ ದುಡ್ಡು ಕಳ್ಕೊಂಡು. ಇದು ಎಷ್ಟರ ಮಟ್ಟಿಗೆ ಸರಿ ಸರ? ಮತ್ ಹಂಗಾರೆ ಬೇರೆ ಇದು ಪಾಕಿಸ್ತಾನದಾಗ ಈ ರೀತಿ ಮಾಡ್ತಾರಲ್ಲ ಗೊತ್ತಿಲ್ಲ ಸರ. ನಮ್ಮ ಜಿಲ್ಲೆಯಲ್ಲಿ ಬರೇ ಓಡಾಡಿಸ್ತಾರ್ರಿ ರೈತರನ್ನ, ಅಲ್ಲದಾಡಿಸಿ ಅಲ್ಲದಾಡಿಸಿ ಪರಿಹಾರ ಅವನು ಓಡಾಡಿದ್ದಕ್ಕೂ ಆ ಪರಿಹಾರ ಕೊಡೋದಕ್ಕೂ ಸಾರ್ಥಕ ಆಗುತ್ತಾರೆ. ಮತ್ತೆ ಇನ್ನೊಂದು, ಈ ಕಿಸಾನ್ ಸಮ್ಮಾನ್ ಅನ್ನುವಂತಹ ಒಂದು ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಹಾಕ್ತಾರಲ್ಲ, ಇದರಿಂದ ಏನಾದ್ರೂ ಲಾಭ ಆಗ್ತಿದ್ಯಾ ರೈತರಿಗೆ? ಸರ 2,000 ರೂಪಾಯಿ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಸರ. 2,000 ರೂಪಾಯಿ ಬಂದ್ರು ಕೂಡ ಕೆಲವು ರೈತರಿಗೆ ಅದು ಇನ್ನು ಸಂಪೂರ್ಣವಾದಂತ 100%-60% ರೈತರಿಗೆ ಬರ್ತತ್ರಿ, ಇನ್ನು 40% ರೈತರಿಗೆ ಬರ್ತಾ ಇಲ್ಲ. ಆದ್ರೆ ಆ ದುಡ್ಡನ್ನ ಬರ್ತತ್ರಿ ಪರಿಹಾರ ಹಾಕಕ್ಕೆ ಮಿಸ್ಪ್ಯಾತ್ ಆಕತಿ, ಸರಿ ಇಲ್ಲ ನಿಮ್ಮ ಇದು ಉತ್ತಾರದಾಗು ಆಧಾರ್ ಕಾರ್ಡ್ ಮಿಸ್ಪ್ಯಾತ್ ಆಕತಿ ಅಂತ ಹೇಳಿ ಆ ಪರಿಹಾರಗಳನ್ನ ಕೊಡ್ತಾ ಇಲ್ರಿ. ಒಟ್ಟ 3,500 ಜನಕ್ಕೆ, 3,600 ಜನಕ್ಕೆ ಅನ್ಯಾಯ ಮಾಡಿದಾರೆ ಈಗ. ಈಗ ಕೃಷಿ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಯವರಿಗೆ ಏನ್ ಮನವಿ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀರಿ? ಸರ ನಾನು ಹೇಳ್ತಾ ಇದ್ದೇನೆ ಸರ, ಕೃಷಿ ಸಚಿವರಿಗೂ ಮತ್ತು ಮುಖ್ಯಮಂತ್ರಿಯವರಿಗೆ ಸಂಪೂರ್ಣವಾದಂತ ಎರಡೆರಡು ಬಾರಿ ರೈತರು ಬಿತ್ತನೆ ಬೀಜ ಬಿತ್ತನೆ ಮಾಡಿ ಸಂಕಷ್ಟದಲ್ಲಿ ಸಂಪೂರ್ಣವಾದಂತ ರೈತರಿಗೆ
ಯಾವ ಖಾತೆದಾರರ ಅವರಿಗೆ ಹಣವನ್ನ ಕೊಡಲಿಕ್ಕೆ ಮುಂದಾದ್ರೆ ಮಾತ್ರ ರೈತರಿಗೆ ಅನುಕೂಲ ಆಗುತ್ತೆ. ಅವರು ರೈತರು ಆ ಮಾಹಿತಿ ಕೊಡ್ರಿ, ಅದನ್ನ ಕೊಡ್ರಿ, ಜಿಪಿಎಸ್ ಫೋಟೋ ಕೊಡ್ರಿ ಅಂತಂದ್ರೆ ಬಹಳ ಸಮಸ್ಯೆ ಆಗುತ್ತದೆ ರೀ. ಅವನು ಕೊಡದೆ ಸೀದಾ ನೇರವಾಗಿ ಈಗ ಸರ ಗ್ರಾಮ ಲೆಕ್ಕಾಧಿಕಾರಿಗಳಿಗೆಲ್ಲ ಗೊತ್ತಿರುತ್ತಾರೆ ಯಾವ ರೈತರಿಂದ ಬೆಳೆ ಹಾನಿ ಆಗಿದೆ, ಯಾವ ರೈತರಿಗೆ ಇದಾಗಿದೆ ಅನ್ನೋದನ್ನ ಸಂಪೂರ್ಣ ವರದಿ ಇರುತ್ತೆ. ಅವ್ರಿಗೆ ವರದಿ ಕೊಟ್ರೆ ಮುಗ್ದು ಹೋಯ್ತ್ರಿ, ಮತ್ತೆ ಯಾಕೆ ರೈತರು ಮತ್ತೆ ಅರ್ಜಿಗಳನ್ನ ಕೊಡ್ಬೇಕ್ರಿ ಸರ್? ಅಂದ್ರೆ ಈ ಪರಿಹಾರ ಪಡ್ಕೊಳ್ಬೇಕಾದ್ರೆ ಏನೇನು ದಾಖಲೆಗಳನ್ನ ಕೇಳಲಾಗುತ್ತೆ, ಅದರಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದಾರ ರೈತರು ಸರ? ಈಗ ದಾಖಲಾತಿಗಳನ್ನ ಸರ ಆಧಾರ್ ಕಾರ್ಡ್ ಕೇಳ್ತಾರ್ರಿ, ಆಮ್ಯಾಕ ಉತ್ತಾರ, ಆಮೇಲೆ ಪಾಸ್ಬುಕ್ ರೀ, ಆಮೇಲೆ ಇದು ರೀ ಸರ ಜಿಪಿಎಸ್ ಫೋಟೋ ರೀ. ಎಲ್ಲರೂ ಜಿಪಿಎಸ್ ಫೋಟೋ ಹೊಡಿಬೇಕಲ್ರಿ, ರೈತರ ಹತ್ರ ಜಿಪಿಎಸ್ ಇರ್ತದೇನ್ರಿ ಸರ? ಮತ್ ಮೊಬೈಲ್ ಕ್ಯಾಮ್ರಾಮ್ಯಾನ್ ಕರ್ಕೊಂಬರ್ಬೇಕ್ರಿ, ಅವ್ರಿಗೆ 150 ರೂಪಾಯಿ ಕೊಡ್ಬೇಕು ಜಿಪಿಎಸ್ ಫೋಟೋ ತೆಗಿಯಾಕ. ಮತ್ತೆ ಜೆರಾಕ್ಸ್ ಮಾಡಿಸ್ಬೇಕು, ಅವನ್ನೆಲ್ಲ ಅರ್ಜಿ ಬರಿಬೇಕು, ಅರ್ಜಿ ಫಾರಂ ಮತ್ತು ತುಂಬಕ್ರಿ, ತುಂಬಿ ಮತ್ ಕ್ಯೂ ನಿಂತ್ಕೊಬೇಕ್ರಿ ಇಲ್ಲಿ ಕೊಡಾಕ. ಈಗ ಅಲ್ರಿ ಕೊಡೋ ಪರಿಹಾರ ನಂತರ ಕೊಡ್ತಾರೆ ಇವ್ರ, ಆದ್ರೆ ಇವನ್ನೆಲ್ಲ ಯಾಕೆ ರೈತರಿಗೆ ರಿಸ್ಕ್ ಹಾಕ್ಸ್ಬೇಕು ಅಂತ ನಮ್ದು ನೇರವಾಗಿ ಕೊಡ್ಲಲ್ಲ ಪರಿಹಾರನ. ಈಗ ಯಾರ್ಯಾರಿಗೆ ರೈತರಿಗೆ ಸತತವಾಗಿ ಎಲ್ಲರಿಗೂ ಮಳೆ ಆಗಿದ್ರೆ ಎಲ್ಲರ ಬೆಳೆನೂ ಹಾಳಾಗಿದೆ. ಅವರು ವರದಿಯನ್ನ ತಗೊಂಡು ಸರ್ವೆಯನ್ನ ಮಾಡಿ ಯಾವ ಯಾವ ರೈತರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಇದಾಗೈತಿ ಅವ್ರಿಗೆ ಪರಿಹಾರ ಹಾಕ್ಲಲ್ರಿ. ಈ ರೀತಿಯಾದಂತ ಒಂದು ಮುಖ್ಯಮಂತ್ರಿಗೂ ಮತ್ತು ಸಚಿವರಿಗೂ ನಾನು ಕೇಳ್ಕೊಳ್ಳೋದ ಇಷ್ಟ ಸರ, ಯಾವುದೇ ದಾಖಲಾತಿಗಳಿಲ್ಲದ ಯಾರ ರೈತರಿಗೆ 100 ಕ್ಕೆ 100 ಅನ್ಯಾಯ ಆಗಿದೆ ಅವ್ರಿಗೆ ಪರಿಹಾರ ಕೊಡ್ಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಆ ರೀತಿಯಾದಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಮಾತ್ರ ರೈತರಿಗೆ ರೈತರು ನಿರಾಳವಾಗಿ ಪರಿಹಾರ ತಗೊಂಡ್ರೆ ಸಂಕಷ್ಟ ಅವ್ರಿಗೆ ಪರಿಹಾರ ಆಗುತ್ತೆ ಅನ್ನೋದು ನಮ್ದೊಂದು ಅಭಿಪ್ರಾಯ ಸರ್. ಓಕೆ, ಧನ್ಯವಾದಗಳು ಹನುಮಂತಪ್ಪ ಕಬ್ಬಾರ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ರೈತರು ಹೇಳ್ತಾ ಇದ್ರು ಹನುಮಂತಪ್ಪ ಕಬ್ಬಾರ್ ಅವರು ಯಾವ ರೀತಿ ರೈತರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಎನ್ನುವಂಥದ್ದನ್ನ. ಓಕೆ, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ರೈತ ಮುಖಂಡರಾಗಿರುವಂತಹ ಕಿರಣ್ ಗಡಿಗೌಡ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್ ಅವರೇ ನಮಸ್ಕಾರ. ನಮಸ್ಕಾರ. ಈಗ ಸರ್ ನೋಡ್ತಾ ಇದೀವಿ ನಾವು ರೈತರು ಅತಿ ಹೆಚ್ಚಿನ ರೈತರು ಅದರಲ್ಲೂ ಕೂಡ ಸಚಿವರ ಕೃಷಿ ಸಚಿವರ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಸೌಜನ್ಯಕ್ಕಾದರೂ ಇವರ ಪರಿವಾರಗಳಿಗೆ ಭೇಟಿ ಕೊಡುವಂತಹ ಕೆಲಸವನ್ನ ಸಚಿವರಾಗಲಿ ಅಥವಾ ಇನ್ನಿತರ ಶಾಸಕರು ಯಾರಾದರೂ ಮಾಡಿದಾರಾ ಅಂತ? ಮಾಡಿಲ್ಲ ಸರ್, ಮಾಡಿಲ್ಲ. ಅವರು ಏನಾಗೈತಿ ಅಂದ್ರೆ, ಈಗ ನಮ್ಮ ಹಾವೇರಿ ಜಿಲ್ಲೆ ಒಳಗೆ ಮುಖ್ಯಮಂತ್ರಿಗಳು ತವರು ಜಿಲ್ಲೆ ರೀ, ಆಗ ಕೃಷಿ ಸಚಿವರು ನಮ್ಮ ಜಿಲ್ಲೆಯವರ. ಆದ್ರೆ ಇಲ್ಲಿ ಗಂಭೀರವಾದ ಸಮಸ್ಯೆ ನಾವು ಎದುರಿಸಬೇಕಾಗೈತಿ. ಸತತ ಒಂದ 10 ವರ್ಷದಿಂದ ಒಣ ಬರಗಾಲ ಸರ, ಮಳೆ ಇಲ್ದನ. ಈಗ 3 ವರ್ಷದಿಂದ ಅತಿವೃಷ್ಟಿ ಮಳೆಯಿಂದ ರೈತಂತರು ಸಂಕಷ್ಟಕ್ಕೆ ಸಂಪೂರ್ಣ ಈಡಾಗ್ಯಾನ. ಬಹಳ ಪರಿಸ್ಥಿತಿ. ಈ ವರ್ಷ ಅಂತರ ಏನು ಒಂದ್ ಬೆಳೆ ಯಾವ ಬರ್ತಾ ಬಂದೇ ಇಲ್ಲ ಸರ್. ಈಗ ಮತ್ತ ಕೃಷಿ ಚಟುವಟಿಕೆ ಆರಂಭ ಮಾಡ್ಬೇಕಂದ್ರೆ ರೈತಂತ ದುಡ್ಡೇ ಇಲ್ಲ. ಅದ್ರ ನಡುವೆ ನಾವ್ ಈಗ ಕಮತ ಮಾಡಕ ಯಂತ್ರೋಪಕರಣಕ್ಕ ಈ ಟ್ರ್ಯಾಕ್ಟರ್ ಆತ ಇದ್ರೆ ನಾವು ಸಾಲ ಮಾಡಿದ್ರ ಬ್ಯಾಂಕ್ನವರು ಈಗ ಸಾಲ ಮಾಡ್ಯಾವ್ರೆ ಗಾಡಿಗೆ ಟ್ರ್ಯಾಕ್ಟರ್ ಒಂದ್ ತಂದವೆ, ಅವ್ರದೊಂದ್ ಕಾಟ ಫೈನಾನ್ಸ್ ಬ್ಯಾಂಕ್ಗಳು ನೋಟಿಸ್ ಸಾಲ ಕಟ್ರಿ ಅಂದ. ಆಮ್ಯಾಕ ಇವ್ರು ಒಂದ್ ನಮ್ಮ CM ಅವ್ರು ಅಂತಾರ್ರಿ, ಈಗ ಅತಿವೃಷ್ಟಿಯಿಂದ ನಾವು ಕೋಟಿ ಗಂಟ್ಲೆ 100 ಕೋಟಿ ನಾವು ಬಿಡುಗಡೆ ಮಾಡೇವಿ, ರೈತರ ಖಾತೆಗೆ ಬೆಳೆ ಹಾನಿದ ದುಡ್ಡು ಜಮಾ ಮಾಡೇವಿ ಅಂತಾರ. ಆದ್ರೆ ಅಲ್ಲಿ ತಾರತಮ್ಯ ಆಗೈತೆ ಸರ್. ಯಾರ ಪ್ರಭಾವಿ ಸಚಿವರು ರಾಜಕಾರಣಿಗಳು ಇರ್ತಾರಲ್ಲ ಆ ತಾಲೂಕಿಗೆ ಹೆಚ್ಚಿಗೆ ದುಡ್ಡು ಹೋಗೈತೆ ಸ್ವಲ್ಪ. ಎಲ್ಲಿ ಕಡಿಮೆ ಶಕ್ತಿ ಇರ್ತತೆ ಅಂತರ್ತಕ್ಕ ಅಲ್ಲಿ ಆ ರೈತರ ಖಾತೆಕ್ಕ ದುಡ್ಡ ಬಿದ್ದಲ್ಲ ಬೆಳೆ ಹಾನಿ. ಬಹಳ ತಾರತಮ್ಯ ಆಗೈತಿ ಇದ್ರ ಬಗ್ಗೆ. ಬೆಳೆ ಹಾನಿ ದುಡ್ಡು ಅವ್ರ ಬಾಯಕ್ ಕೋಟಿ ಗಂಟ್ಲೆ ಇದಾಗೈತಿ, ಆದ್ರೆ ರೈತರ ಖಾತೆಕ್ ಒಂದು ಪೈಸಾನು ಜಮಾ ಆಗಿಲ್ಲ. ಜಮಾ ಆಗಿದಾವು 5 ಎಕರೆ 6 ಎಕರೆ ಇರನಿಗೆ 1,000, 2,000, 4,000 ಆಗ್ಯಾವು. 1 ಎಕರೆ 2 ಎಕರೆ 500 ರೂಪಾಯಿದಿಂದ ಹಿಡಿದು ದುಡ್ಡು ಹಾಕ್ಯಾರ್ರಿ ಅವ್ರು ಬೆಳೆ ಹಾನಿನ. ಅಷ್ಟೊಂದು ಅಲ್ಪ ದುಡ್ಡಿನಲ್ಲಿ ರೈತರು ಯಾವ ರೀತಿ ತಮ್ಮ ಇದನ್ನ ಮಾಡ್ತಾರೆ ಅಂತ ಏನು ಅವ್ರು ಹಾಕಿದಾರ ಅಲ್ಲ, ಅದಕ್ಕೊಂದು ಮಾನದಂಡ ಬೇಕಲ್ಲ. 1 ಎಕರೆಗೆ ಮಾನದಂಡದ ಪ್ರಕಾರ ಸರ ಅತಿವೃಷ್ಟಿಯಿಂದ 1 ಹೆಕ್ಟೇರ್ಗೆ 13,500 ರೂಪಾಯಿ ಕೊಡ್ಬೇಕು. ದೊಡ್ಡ ರೈತ ಅದನ ಅಂದ್ರೆ 10 ಎಕರೆ 5 ಎಕರೆ 50 ಎಕರೆ ರೈತ ಇದ್ರ ಮಾನದಂಡದ ಪ್ರಕಾರ 2 ಹೆಕ್ಟೇರ್ಗೆ 27,000 ದುಡ್ಡು ಹಾಕ್ಬೇಕು ಅವ್ರು. ಆ ಕೆಲಸ ಆಗಿಲ್ಲ ಸರ್. ಇವ್ರು ಕೊಡೋ ದುಡ್ಡು ನಮ್ ಗಾಡಿ ಡೀಸೆಲ್ ಆಗಲ್ಲ ಸರ್. ಹೊಲ ಹೊಡಿಯಕ್ ಸ್ವಂತ ಗಾಡಿ ಇದ್ದನ ಡೀಸೆಲ್ ಹಾಕ್ಯಂದು ಹೊಲ ಉಳುಮೆ ಮಾಡಕ್ ಆಗಲ್ಲ. ಅಂತ ಪರಿಸ್ಥಿತಿಯಾಗ
ಇವ್ರ ನಾವು ಬೆಳೆ ಹಾನಿ ಧೈರ್ಯ ತುಂಬತವಿ, ರೈತರ ಜೊತೆಗೆ ಅದವಿ. ನಾವು ರೈತರಿಗೆ ಒಂದಿನ ಕಾರ್ಯಕ್ರಮ ಮಾಡಿದ್ರು, ನಾವು ರೈತರ ಆರ್ಥಿಕ ಪರಿಸ್ಥಿತಿ ದ್ವಿಗುಣ ಮಾಡ್ತವೆ ಅಂತ ಬಾಯ ಗೆಳೆಯರ ಹೊರತು ಇವ್ರು ದ್ವಿಗುಣ ಮಾಡಿರಲ್ಲ ಅಂತ ನಮಗೆ ಸಂಪೂರ್ಣ ನಮಗೆ ಮನವರಿಕೆ ಆಗೈತಿ. ನಾವು ಅವ್ರನ್ನ ನಾವು ಯಾವುದೇ ಸರ್ಕಾರ ಬಂದ್ರೆ ನಮ್ಮ ರೈತರ ಹೆಸರು ಹೇಳಿ ರಾಜಕೀಯ ಮಾಡ್ತಾರ್ರಿ, ಆದ್ರೆ ರೈತರನ್ನ ತುಳಿತಾ ಇದಾರೆ. ಈ ಬೀಜ ಮತ್ತೆ ಗೊಬ್ಬರವನ್ನ ಖರೀದಿ ಮಾಡೋದ್ರಲ್ಲಿ ಸದ್ಯಕ್ಕೆ ನಾವು ಮೊದಲಿನ ಬೆಲೆ ಈಗಿನ ಬೆಲೆಯನ್ನ ನೋಡೋದಾದ್ರೆ ವ್ಯತ್ಯಾಸ ಎಷ್ಟು ಮಟ್ಟಿಗೆ ಆಗಿದೆ? ಮೊದ್ಲಿಗೆ ಸರ, ಈಗ ನಾವು ನೋಡ್ರಿ, ರೈತ ನಾವು ಗೊಬ್ಬರ ಬೀಜ ಏನ ತಗೊಳ್ಳಿ, ನಾವು ಕೃಷಿ ಚಟುವಟಿಕೆ ಅವು 10ರಷ್ಟು ರೇಟ್ ಹೆಚ್ಚಿಗೆ ಆಗ್ಯಾವ. 10ರಷ್ಟು ರೇಟ್ ಹೆಚ್ಚಿಗೆ ಅದ ರೈತ ಬೆಳೆದು ಒಂದ್ ಏನಾರ ಮಾರ್ಕೆಟ್ಗೆ ಹೋಯ್ದ ಅಂದ್ರ ಬೆಲೆ 1ರಷ್ಟು ದುಪ್ಪಟ್ಟಾಗಿಲ್ಲ. ಬಾಯಿ ಒಂದ್ ಕಡಿಮೆ ರೇಟ್ನಾಗ ಬಂದಿರ್ತಾನ ಸಂಕ. ಈಗ ನೋಡ್ರಿ, ಈಗ ಅಲ್ಪ ಸ್ವಲ್ಪ ಒಂದ್ 5 ಚೀಲ 10 ಚೀಲ ಮೆಕ್ಕೆಜೋಳ ನಾವು ಹಾರ್ವೆಸ್ಟ್ ಮಾಡಿ ಮಾರ್ಕೆಟ್ಗೆ ಹೋಗ್ಬೇಕಂದ್ರ ಒಂದ್ ಎಕರೆ ಮೆಕ್ಕೆಜೋಳ ಮುರಿಯಕ ನಾವು 6-7 ಸಾವಿರ ರೂಪಾಯಿ ರೈತ ಒಂದ್ ಇದನ್ನ ಕೂಲಿ ಆಳಿ ಖರ್ಚು ಮಾಡೋ ಪರಿಸ್ಥಿತಿ ಅಂತ ಬಂದತಿ. ಅವು ಕೇವಲ 4-5 ಕ್ವಿಂಟಲ್ ಬರ್ತಾವ್ರಿ. ಅದಕ್ಕ ಈಗ ಹಸಿ ಐತಿ 1500, 1400, 1800 ಈಗ ರೇಟ್ ಮಾರ್ತಾರ. ಬಹಳ ಪರಿಸ್ಥಿತಿ ಗಂಭೀರ ಐತಿ ಸರ್. ಓಕೆ, ಧನ್ಯವಾದಗಳು ಕಿರಣ್ ಗಡಿಗೋಳ ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇಡೀ ರಾಜ್ಯ ದೇಶ ಮನೆ ಮನೆಯಲ್ಲೂ ದೀಪಾವಳಿ ಸಡಗರ ಸಂಭ್ರಮ ಮನೆ ಮಾಡಿದರೆ, ರೈತರ ಮನೆಯಲ್ಲಿ ಇದೀಗ ಸೂತಕದ ವಾತಾವರಣ ಮನೆ ಮಾಡಿದೆ. ಅದರಲ್ಲೂ ಕೂಡ ಕೃಷಿ ಸಚಿವರು ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ತವರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈ ನಡುವೆ ರೈತರು ಅಪಾರ ಪ್ರಮಾಣದಲ್ಲಿ ಹಾನಿಯನ್ನು ಕೂಡ ಅನುಭವಿಸಿದ್ದಾರೆ. ಸರ್ಕಾರ ಎಲ್ಲೋ ಒಂದು ಕಡೆಯಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಂಡಿದೆ ಅಂತ ರೈತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಈ ಬಗ್ಗೆ ಮಾತನಾಡಲಿಕ್ಕೆ ರೈತ ಮುಖಂಡರಾಗಿರುವಂತಹ ರಾಮಣ್ಣ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮಣ್ಣ ಅವರೇ ನಮಸ್ಕಾರ. ನಮಸ್ಕಾರ. ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರ ರೈತರನ್ನ ಮರೆತು ಬಿಟ್ಟಿದೆಯಾ ಅಂತ, ಯಾವ ಅನೇಕ ಕ್ಷೇತ್ರಗಳಿಗೆ ದೀಪಾವಳಿ ಕೊಡುಗೆ ಉಡುಗೊರೆ ಅಂತ ಕೊಡ್ತಾ ಹೋಗುತ್ತೆ. ರೈತರ ಮನೆಯಲ್ಲಿ ಸೂತಕದ ವಾತಾವರಣ ನಿರ್ಮಾಣ ಆಗಿರ್ಬೇಕಾದ್ರೆ ಸರ್ಕಾರ ರೈತರನ್ನ ಮರೆತು ಬಿಡ್ತಾ ಅಂತ ಸರಿ ಬಂದಿರೋದು ಕಾಲಿಕ ಮಳೆ ಅಲ್ರಿ, ಇದು ಶತಮಾನದಾಗ ಕಂಡರಿದಂತ ಮಳೆ. ಇದು ಸಾಕಷ್ಟು ಪ್ರಮಾಣದ ಬೆಳೆ ನಷ್ಟ ಆಗೈತಿ. ಸಾಕಷ್ಟು ರೈತರು ಸಾಲ ಸುಳಿಯೊಳಗೆ ಸಿಕ್ಕೊಂಡು ಒದ್ದಾಡ್ತಾ ಇದಾರ. ಏನೋ ಕಾಟಾಚಾರಕ್ಕೆ ಪರಿಹಾರ ಕೊಟ್ಟಿವಿ ಅನ್ನೋ ರೀತಿ ಪರಿಹಾರವನ್ನು ಘೋಷಣೆ ಮಾಡಿ ಕೆಲವ್ರಿಗೆ ಕೊಟ್ಟಾರ, ಕೆಲವ್ರಿಗೆ ಕೊಟ್ಟಿಲ್ಲ. ಪೂರ್ಣ ಪ್ರಮಾಣದ ಪರಿಹಾರ ಕೊಟ್ಟು ಅವನ್ನ ರಕ್ಷಣೆ ಮಾಡ್ಬೇಕು ಸರ್ಕಾರದ ಜವಾಬ್ದಾರಿ. ನಮ್ಮ ರೈತ ಪರವಾಗಿ ಧ್ವನಿ ಆಗಿ ಕೆಲಸ ಮಾಡಿದೀವಿ, ಆದ್ರೂ ಸರ್ಕಾರ ಎಚ್ಚೆತ್ಕೊಂಡಿಲ್ಲ. ಹಿಂಗಾಗಿ ರೈತರು ಸಾಲಕ್ಕೆ ಆತ್ಮಹತ್ಯೆ ಮಾಡಿದೆ. ಈ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ ಪರಿಹಾರ ಅಂತ ಏನಾದ್ರೂ ಸರ್ಕಾರ ಕೊಟ್ಟಿದ್ಯಾ ಅಂತ? ತತ್ಕಾಲ ಪರಿಹಾರ ಕೊಟ್ಟಿದಾರ್ರಿ, ಈಗಾಗಲೇ ಸಾಕಷ್ಟು ಜನ ಆತ್ಮಹತ್ಯೆ ಆದಂತ ಹಿಂದ್ಗುಡ್ಲೆ ಪರಿಹಾರ ಕೊಟ್ಟಿದಾರೆ. ಆದ್ರೂ ಈ 2-3 ತಿಂಗಳಲ್ಲಂತೂ ಸಿಕ್ಕಾಪಟ್ಟೆ ಆತ್ಮಹತ್ಯೆಗಳಾಗಿದಾವು. ಇನ್ನು ಆತ್ಮಹತ್ಯೆ ಮಾಡ್ಕೊಂಡವ್ರಿಗೆ ಪರಿಹಾರ ಕೊಡೋ ಅಂತ ಬಾಕಿಗಳು ಉಳಿದವ್ರಿ. ಈಗ ಮತ್ತೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಸರ್ಕಾರ ಮೇಲಿಂದ ಮೇಲೆ ಈ ಗೊಬ್ಬರ ಆಗಿರಬಹುದು, ಬೀಜ ಆಗಿರಬಹುದು, ಇವುಗಳ ಬೆಲೆಯನ್ನ ಹೆಚ್ಚಳ ಮಾಡ್ತಾನೆ ಹೋಗ್ತಾ ಇದೆ. ಇದರಿಂದ ರೈತರು ಎಷ್ಟು ಮಟ್ಟಿಗೆ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ? ಅಲ್ರಿ, ಅವರು ರೈತರಿಗೆ ಪೂರಕವಾಗಿ ಕೆಲಸ ಮಾಡಿದ್ರೆ ಈ ರೀತಿ ಆಗ್ತದಲ್ಲ. ನಾವು ಏನು ಕೊಳ್ತೇವೆ ಅವೆಲ್ಲವೂ ದುಬಾರಿದ. ನಾವು ಏನು ಬೆಳೆದಿರ್ತೇವೆ ಅವೆಲ್ಲ ಕೈ ಬಂದ ರೀತಿ ಮಾರಾಟ ಮಾಡ್ತೇವೆ. ಹಿಂಗಾಗಿ ರೈತ ಸಾಲಗಾರಾಗಿದೆ. ನಾವೇನ ಉದ್ದೇಶಪೂರ್ವಕವಾಗಿ ಯಾರು ಸಾಲ ಮಾಡ್ತಾ ಭೂಮಿ ದುಡಿದು ಬಂಡವಾಳ ಹಾಕಿ ಸಾಲ ಮಾಡ್ಕೊಂಡು ಮತ್ತೆ ಬೆಳೆ ಬರದಂಗಾದಾಗ ಆತ್ಮಹತ್ಯೆ ಮಾಡ್ಕೊತಾರ. ಈ ಸರ್ಕಾರ ಸರ್ವೆ ಮಾಡಿದ್ದೇನಾದ್ರೂ ನಿಮಗೆ ಗೊತ್ತಿದೆಯಾ, ಎಷ್ಟು ಎಕರೆ ಆ ಬೆಳೆ ಹಾನಿಯಾಗಿದೆ, ಯಾವ್ಯಾವ ಬೆಳೆಗಳು ಹಾನಿಯಾಗಿದಾವೆ ಏನಾದ್ರೂ ಗೊತ್ತಾಗಿದ್ಯಾ? ಈಗ ನೋಡ್ರಿ, ಎಲ್ಲ ಇಲಾಖೆಗಳು ಕೂಡ ಸಿಬ್ಬಂದಿ ಕೊರತೆ. ಕೃಷಿ ಇಲಾಖೆ ಸಿಬ್ಬಂದಿ ಇಲ್ಲ, ರೈಲ್ವೆ ಇಲಾಖೆ ಸಿಬ್ಬಂದಿ ಇಲ್ಲ. ಅವರು ಎಲ್ಲರು ರೈತರುಗಳು ಕೋಯ್ ಬೆಟ್ಟಿ ಕೊಟ್ಟು ಸರ್ವೆ ಮಾಡಕ್ ಆಗಿಲ್ಲ. ಅಲ್ಲೇ ಆಫೀಸ್ ಕುಂತು ಕೆಲಸ ಮಾಡಿದಾರೆ. ಕೆಲವರು ಅದ್ರಾಗ ಅಡ್ಡಾಡಿನೂ ಕೆಲಸ ಮಾಡಿದಾರೆ ಹೋದಾರ. ಆದ್ರೆ ಏನಾಗಬೇಕಾಯ್ತು ಅಂತ ಹೇಳಿದ್ರೆ, ಅದು 5 ಎಕರೆ ಒಳಗಿದ್ದವ್ರಿಗೆ ಅಷ್ಟೇ ಪರಿಹಾರ ಕೊಡ್ತಕ್ಕಂತ ವ್ಯವಸ್ಥೆ. 5 ಎಕರೆ ಮೇಲಿದ್ದರೆ ಪರಿಹಾರ ಕೊಟ್ಟಲ್ಲ. ಅದು 50 ಎಕರೆ ಜಮೀನಿದ್ರು 5 ಎಕರೆ ಪರಿಹಾರ ಕೊಡ್ತಕ್ಕಂತ ವ್ಯವಸ್ಥೆ ಏನೈತಲ್ಲ, ಅದು ಸರಿ ಇಲ್ಲ.
ಆಮೇಲೆ ಎಕರೆಕ್ಕೆ ಕಮ್ಮಿ ಅಂದ್ರೆ 25,000 ರೂಪಾಯಿ ಏನಾದ್ರೂ ಪರಿಹಾರ ಕೊಟ್ಟಿದ್ರೆ ಅವನು ಮುಂದೆ ಬೀಜ ಗೊಬ್ಬರ ಉಳಿಮೆ ಒಂದು ಮುಂದೆ ಒಕ್ಕಲತನ ಮಾಡಿಕೊಳ್ಳಕ್ ಅನುಕೂಲ ಆಗುತ್ತೆ. ಗೊತ್ತೇಕ ಎನ್ ಡಿ ಆರ್ ಎಫ್ ಎಸ್ ಟಿ ಎಫ್ ಆರ್ ಎಫ್ ನಾರ್ ಪ್ರಕಾರ ಒಂದ್ ಎಕರೆಗೆ ಒಂದ್ ಹೆಕ್ಟರ್ಗೆ 13,600 ರೂಪಾಯಿ ಕೊಟ್ಟು ಕೈ ಸೇಲ್ ಕೊಡ್ತಾರ. ಅಂದ್ರೆ ಒಂದ್ ಎಕರೆಗೆ 5,400 ರೂಪಾಯಿ ಕೊಟ್ಟದಾರಿ ಪರಿಹಾರ. ಇದರಿಂದ ಏನು ಸಾಕಾಗಲ್ಲ ಪರಿಹಾರ. ಈಗ ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಬೆಳೆಗಳ ಹಾನಿ ಇಷ್ಟೊಂದು ಪ್ರಮಾಣದಲ್ಲಿ ಆಗ್ತಾ ಇದೆ, ಇದರಿಂದ ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆಯನ್ನ ಏನಾದರೂ ಎದುರಿಸಬಹುದಾ ರಾಜ್ಯ? ಹಲೋ, ರಾಮಣ್ಣ ಅವರೇ ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಧನ್ಯವಾದಗಳು ರಾಮಣ್ಣ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಒಂದು ಕಡೆಯಲ್ಲಿ ರೈತರು ಜ್ವಲಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಅಪಾರ ಪ್ರಮಾಣದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ನಡುವೆ ರೈತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಳೆದ 2 ತಿಂಗಳಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. 10 ತಿಂಗಳಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದು ಒಟ್ಟು 112 ರೈತರು, ಅದು ಕೂಡ ಒಂದೇ ಜಿಲ್ಲೆಯಲ್ಲಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ತವರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈ ನಡುವೆ ರೈತರು ಆಗಲೇ ಹೇಳ್ತಾ ಇದ್ರು, ಯಾರ್ಯಾರು ಸರ್ವೆಯನ್ನು ಮಾಡಬೇಕಾಗಿತ್ತು, ಸರ್ವೆ ಮಾಡಬೇಕಾದಂತಹ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡಲೇ ಇಲ್ಲ, ಸ್ಪಾಟಿಗೆ ಬರಲೇ ಇಲ್ಲ. ಎಷ್ಟು ಎಕರೆ ಹಾನಿಯಾಗಿದೆ, ಯಾವ್ಯಾವ ಬೆಳೆಗಳು ಹಾನಿಯಾಗಿದ್ದಾವೆ, ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದ್ದಾವೆ, ಇದ್ಯಾವುದನ್ನು ಕೂಡ ಲೆಕ್ಕಾಚಾರ ಹಾಕುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಲೇ ಇಲ್ಲ. ಹಲವಾರು ಅಧಿಕಾರಿಗಳು, ಅನೇಕ ಅಧಿಕಾರಿಗಳೇನಿದ್ದಾರೆ, ತಮ್ಮ ಆಫೀಸ್ನಲ್ಲೇ ಕುಳಿತುಕೊಂಡು ಏನೋ ಒಂದು ಕಾಟಾಚಾರಕ್ಕೆ ಲೆಕ್ಕಾಚಾರವನ್ನು ಹಾಕಿ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಯಾರ್ಯಾರಿಗೆ ಪರಿಹಾರ ಬರಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಬಂದಿಲ್ಲ. ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ಆ್ಯಕ್ಟ್ನ ಪ್ರಕಾರ ಎಷ್ಟು ಏನು ಪರಿಹಾರವನ್ನು ಕೊಡಬೇಕಾಗಿತ್ತು ಅಷ್ಟು ಪರಿಹಾರವನ್ನು ಸರ್ಕಾರ ಕೊಟ್ಟಿಲ್ಲ. ಹೀಗಾಗಿ ಪರಿಹಾರ ಕೊಡೋದ್ರಲ್ಲೂ, ಇದರಿಂದ ಮುಂದಿನ ದಿನಗಳಲ್ಲಿ ರೈತರು ಬೆಳೆ ಬೆಳೆಯೋದಕ್ಕೆ ಆಗೋದಿಲ್ಲ, ಇದರಿಂದ ಆಹಾರದ ಕೊರತೆ ಕೂಡ ರಾಜ್ಯದಲ್ಲಿ ಎದುರಾಗಬಹುದು ಅನ್ನುವಂಥದ್ದು ರೈತರ ಆತಂಕ ಕೂಡ ಆಗಿದೆ.